ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಹತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎನ್ನುವ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಹತ್ತು ಪಾಯಿಂಟ್ ಮೂರರಲ್ಲಿ ಎರಡನೇ ಲೆಕ್ಕದಿಂದ ಶುರು ಮಾಡೋಣ ಈ ಹಿಂದಿನ ವಿಡಿಯೋದಲ್ಲಿ ನಾವು ಒಂದೇ ಲೆಕ್ಕ ಮಾಡಿದ್ವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರ್ರಿ ನಿಮಗೆ ಹೊಸ ಹೊಸ ವಿಡಿಯೋಗಳು ಮ್ಯಾಥ್ಸ್ ನಾವು ಸಿಗ್ತಾ ಇರ್ತವೆ ಎರಡನೇ ಪ್ರಶ್ನೆ ಓದೋಣ ಎರಡು ಹದಿನಾಲ್ಕರ ಮೂಲಕ ಹಾದು ಹೋಗುವ ಎರಡು ಸರಳ ರೇಖೆಗಳ ಸಮೀಕರಣಗಳನ್ನು ಬರೀರಿ ಇಂತಹ ಇನ್ನೆಷ್ಟು ಸರಳ ರೇಖೆಗಳಿವೆ ಎ ಕೆ ಅಂತ ಇಲ್ಲಿ ಎರಡು ಅನ್ನೋದು ಎಕ್ಸನ್ನು ಸೂಚಿಸುತ್ತೆ ಎಕ್ಸ್ ಬೆಲೆ ಸೂಚಿಸುತ್ತೆ ಹದಿನಾಲ್ಕು ಅನ್ನೋದು ವೈ ಬೆಲೆ ಸೂಚಿಸುತ್ತೆ ಓಕೆ ಎಕ್ಸೈಜ್ನಲ್ಲಿ ಆನ್ಸರ್ ಕೊಡೋಣ ಎರಡು ರ ಮೂಲಕ ಹಾದು ಹೋಗುವ ಎರಡು ಸರಳ ರೇಖೆಗಳು ಅಂದರೆ ಈಗ ನಾವು ಎರಡು ಚರಾಕ್ಷರಗಳ ಸಮೀಕರಣವನ್ನು ಬರೀಬೇಕಾಗುತ್ತೆ ಸಮೀಕರಣಗಳನ್ನು ಬರೀರಿ ಅಂತ ಹೇಳಿದರೆ ಎರಡು ಸರಳ ರೇಖೆಗಳ ಸಮೀಕರಣಗಳು ಇಲ್ಲಿ ಎಕ್ಸ್ ಬೆಲೆ ಎರಡಿದೆ ವೈ ಬೆಲೆ ಹದಿನಾಲ್ಕಿದೆ ಎರಡು ಹದಿನಾಲ್ಕು ಸೇರಿದರೆ ಹದಿನಾರು ಆಗುತ್ತೆ ಹಾಗಾಗಿ ನಾವು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಹದಿನಾರು ಇದು ಮೊದಲನೇ ಸಮೀಕರಣ ನೆಕ್ಸ್ಟ್ ಎಕ್ಸ್ ಬೆಲೆ ಎರಡು ಮೈನಸ್ ವೈ ಅಂದರೆ ಮೈನಸ್ ಹದಿನಾಲ್ಕು ಆದರೆ ಹದಿನಾಲ್ಕರಲ್ಲಿ ಎರಡು ಹೋದರೆ ಹನ್ನೆರಡು ಆಗುತ್ತೆ ಇಲ್ಲಿ ವೈ ಬೆಲೆ ಮೈನಸ್ ಇರೋದರಿಂದ ಹದಿನಾಲ್ಕು ಮೈನಸ್ ಆಗಿರೋದ್ರಿಂದ ಉತ್ತರ ಮೈನಸ್ ಆಗುತ್ತೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ನೀವು ಬೇಕಾದರೆ ಈ ರೀತಿ ಹಾಕ್ಕೊಂಡು ಎರಡು ಮೈನಸ್ ಹದಿನಾಲ್ಕು ಈಜ್ ಈಕ್ವಲ್ ಟು ನೋಡ್ರಿ ಹದಿನಾಲ್ಕರಲ್ಲಿ ಎರಡು ಹೋದರೆ ಹನ್ನೆರಡು ದೊಡ್ಡದ್ರ ಚಿಹ್ನೆ ಮೈನಸ್ಸು ಈ ರೀತಿ ಇದು ಎಕ್ಸ್ ಬೆಲೆ ಇದು ಮೈನಸ್ ಇದು ವೈ ಬೆಲೆ ಈಜ್ ಈಕ್ವಲ್ ಟು ಮೈನಸ್ ಹನ್ನೆರಡು ಈ ರೀತಿ ನೀವು ಒಂದು ಸಮೀಕರಣವನ್ನು ನೀವೇ ತಯಾರು ಮಾಡ್ಬೋದು ಜೊತೆಗೆ ವೈ ಮೈನಸ್ ಎಕ್ಸ್ ಅಂದರೆ ನಾವು ಮೊದಲೇ ಬರೆದು ಬಿಡೋದು ವೈ ಮೈನಸ್ ಎಕ್ಸ್ ಆಮೇಲೆ ಇದು ಇದನ್ನು ಬರೆಯೋದು ವೈ ಮೈನಸ್ ಎಕ್ಸ್ ವೈ ಬೆಲೆ ಎಷ್ಟು ಹದಿನಾಲ್ಕು ಹದಿನಾಲ್ಕರಲ್ಲಿ ಎರಡು ಕಳೆದ್ರೆ ಹನ್ನೆರಡು ವೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಇದು ಮೂರನೇ ಸಮೀಕರಣ ಆಮೇಲೆ ಇಲ್ಲಿ ವೈ ಈಸ್ ಈಕ್ವಲ್ ಟು ಸವೆನ್ ಎಕ್ಸ್ ಅಂತ ಇದೆ ವೈ ಬೆಲೆ ಎಷ್ಟು ಹದಿನಾಲ್ಕಿದೆ ಹದಿನಾಲ್ಕು ಬರೆದ್ರೆ ಇಲ್ಲಿ ಏಳು ಎರಡಲೇ ಹದಿನಾಲ್ಕು ಆಗುತ್ತೆ ಹಂಗಾಗಿ ಎಕ್ಸ್ ಬೆಲೆ ಎರಡು ಇರೋದರಿಂದ ಇದು ಕೂಡ ಸಮೀಕರಣ ಅವರು ಎರಡು ಸರಳ ರೇಖೆಗಳ ಸಮೀಕರಣ ಬರೀರಿ ಅಂತ ಹೇಳಿದರೆ ನಾವು ನಾಲ್ಕು ಬರೆದ್ವಿ ಇದೇ ರೀತಿ ನಾವು ಒಂದು ಯಾವುದಾನ ಒಂದು ಎಕ್ಸ್ ವೈ ಪರಿಹಾರಕ್ಕೆ ನಾವು ಅಪರಿಮಿತ ನೋಡಿರಿ ಈ ರೀತಿ ನಾವು ಎರಡು ಹದಿನಾಲ್ಕು ಬಿಂದುವಿನ ಮೂಲಕ ಅಪರಿಮಿತ ಸಂಖ್ಯೆಯ ಸರಳ ರೇಖೆಗಳನ್ನು ಎಳಿಬೋದು ಯಾಕೆಂದರೆ ಕೊಟ್ಟಿರುವುದು ಒಂದೇ ಬಿಂದು ಆಗಿರೋದ್ರಿಂದ ಬೇರೆ ಬೇರೆ ದಿಕ್ಕುಗಳಿಂದ ಲೆಕ್ಕವಿಲ್ಲದಷ್ಟು ನಾವು ರೇಖೆಗಳನ್ನು ಎಳಿಬೋದು ಉದಾಹರಣೆಗೆ ಇಲ್ಲಿ ಎರಡು ಹದಿನಾಲ್ಕು ಅಂತ ಒಂದು ಪಾಯಿಂಟ್ ಇದೆ ಅಂದರೆ ಇಂಗೂ ಎಳಿಬೋದು ಹಿಂಗೂ ಎಳಿಬೋದು ಹಿಂಗೂ ಎಳಿಬೋದು ಹಿಂಗೂ ಎಳಿಬೋದು ಅವಕ್ಕೆಲ್ಲವೂ ಕೂಡ ಕೂಡ ನಾವು ಒಂದೊಂದು ಸ ಇದೆ ಅದು ಚರ ಎರಡು ಚರಾಕ್ಷರಗಳ ಸಮೀಕರಣವನ್ನು ಬರಿಬಹುದು ಈಗ ಮೂರನೇ ಪ್ರಶ್ನೆಯನ್ನು ಓದೋಣ ಮೂರು ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಏಳು ಎಂಬ ಸಮೀಕರಣದ ನಕ್ಷೆಯ ಮೇಲೆ ಮೂರು ನಾಲ್ಕು ಬಿಂದುವು ಇರುವುದಾದರೆ ಎ ಯ ಬೆಲೆಯನ್ನು ಕಂಡುಹಿಡಿಯಿರಿ ಈಗ ಈ ಒಂದು ನಕ್ಷೆ ಅಂದರೆ ಈ ಗೆರೆ ಮೇಲೆ ಮೂರು ನಾಲ್ಕು ಬಿಂದು ಹೋಯ್ತು ಅಂದರೆ ಎಕ್ಸ್ನ ಬೆಲೆ ಮೂರು ವೈನ ಬೆಲೆ ನಾಲ್ಕು ಇದನ್ನು ನಾವು ಬೆಲೆಯನ್ನು ಆದೇಶಿಸಿದರೆ ನಮಗೆ ಎ ಬೆಲೆ ಸಿಕ್ಕೋಗುತ್ತೆ ಇದನ್ನು ನೋಡಿರಿ ಮೂರು ನಾಲ್ಕು ಕೊಟ್ಟದಾನೆ ಎಕ್ಸ್ ಬೆಲೆ ಮೂರು ವೈ ಬೆಲೆ ನಾಲ್ಕು ಈ ಸಮೀಕರಣವನ್ನು ಬರ್ಕೊಳ್ಳೋಣ ಮೂರು ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಏಳು ವೈ ನಮಗೆ ಎ ಬೇಕಾಗಿರೋದ್ರಿಂದ ನಾವು ಈ ಕಡೆ ಬಲಭಾಗವನ್ನು ಎಡಭಾಗಕ್ಕೆ ಬರ್ಕೊಂತೀವಿ ಎಡ ಬಲಭಾಗಕ್ಕೆ ಬರ್ಕೊಂಡು ಎ ಎಕ್ಸ್ ಪ್ಲಸ್ ಏಳು ಈಜ್ ಈಕ್ವಲ್ ಟು ಮೂರು ವೈ ಎ ಹಂಗೆ ಬರ್ತೀವಿ ಎಕ್ಸ್ ಬೆಲೆ ಮೂರು ಎಂಟು ಮೂರು ಹಾಕ್ತೀವಿ ಇಲ್ಲಿ ನಡುವೆ ಇಂಟು ಇರುತ್ತೆ ಪ್ಲಸ್ ಏಳು ಈಜಿಕ್ವಲ್ ಟು ಮೂರು ಇಂಟು ವೈ ಬೆಲೆ ನಾಲ್ಕು ಎ ಇಂಟು ಮೂರು ಮೂರು ಎ ಪ್ಲಸ್ ಏಳು ಈಜಿಕ್ವಲ್ ಟು ನಾಲ್ಕು ಮೂರಲೆ ಹನ್ನೆರಡು ಏಳನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಏಳು ಆಯಿತು ಹನ್ನೆರಡಾಗಿ ಹೋದರೆ ಐದು ಮೂರು ಎ ಇಸ್ ಈ ಕೋಲ್ಟು ಐದು ಎ ಹಂಗೆ ಇಟ್ಕೊಂಡು ಮೂರನ್ನು ನಾವು ಬಲಭಾಗಕ್ಕೆ ಕಳಿಸಿದರೆ ಛೇದದಲ್ಲಿ ಹೋಗುತ್ತೆ ಮೂರನೇ ಐದು ಅಥವಾ ಒಂದು ಮೂರನೇ ಎರಡು ಇದು ಮೂರನೇ ಲೆಕ್ಕದ ಉತ್ತರ ನಾಲ್ಕನೇ ಪ್ರಶ್ನೆ ಓದೋಣ ಒಂದು ನಗರದಲ್ಲಿ ಟ್ಯಾಕ್ಸಿ ದರವು ಈ ರೀತಿ ಇದೆ ಮೊದಲ ಕಿಲೋಮೀಟರ್ಗೆ ದರವು ಎಂಟು ರೂಪಾಯಿ ಮತ್ತು ಅದರ ತದನಂತರ ಪ್ರತಿ ದೂರಕ್ಕೆ ಕಿಲೋಮೀಟರ್ಗೆ ಐದು ರೂಪಾಯಿ ಚಲಿಸಿದ ದೂರವನ್ನು ಎಕ್ಸ್ ಕಿಲೋಮೀಟರ್ ಮತ್ತು ಒಟ್ಟು ದೂ ದರವನ್ನು ರೂಪಾಯಿ ವೈ ಎಂದು ತೆಗೆದುಕೊಳ್ಳಿ ಈ ಮಾಹಿತಿಗೆ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆದು ಅದರ ನಕ್ಷೆಯನ್ನು ರಚಿಸಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಒಂದನೇ ಕೂಲು ಕಿಲೋಮೀಟ್ರಿಗೆ ಎಂಟು ಇದೆ ಎರಡನೇ ಕಿಲೋಮೀಟ್ರಿಗೆ ಐದು ಸೇರಿದರೆ ಎಂಟು ಐದು ಹದಿಮೂರು ಆಗುತ್ತೆ ಮೂರು ಮೂರು ಕಿಲೋಮೀಟ್ರಿಗೆ ಈ ಹದಿಮೂರು ಪ್ಲಸ್ ಐದು ಅಂದರೆ ಒಂದೊಂದು ಕಿಲೋಮೀಟ್ರಿಗೆ ಐದೈದು ಸೇರ್ತಾ ಹೋಗಿದೆ ಐದೈದು ರೂಪಾಯಿ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ನಾವು ಇದನ್ನು ನಾವು ಹೇಗೆ ಬರಿಬೋದು ಒಂದು ಕಿಲೋಮೀಟ್ರಿಗೆ ನಾವು ಜಾಸ್ತಿ ಜಾಸ್ತಿ ಆಗ್ತಾ ಇರೋದು ಐದು ರೂಪಾಯಿ ಹಾಗಾಗಿ ಐದು ಇಂಟು ಒಂದಾಗ ಒಂದು ಕಿಲೋಮೀಟ್ರ್ ಅಂದರೆ ಒಂದು ಎರಡು ಕಿಲೋಮೀಟ್ರ್ ಅಂದರೆ ಎರಡು ಮೂರು ಕಿಲೋಮೀಟ್ರ್ ಅಂದರೆ ಮೂರು ನಾಲ್ಕು ಕಿಲೋಮೀಟ್ರ್ ಅಂದರೆ ನಾಲ್ಕು ಕಿಲೋಮೀಟ್ರ್ ಹಾಕೋಣ ನಾವು ಇಲ್ಲಿ ಲೆಕ್ಕದಲ್ಲಿ ಕಿಲೋಮೀಟ್ರ್ ಚಲಿಸಿದ ದೂರವನ್ನು ಎಕ್ಸ್ ಕಿಲೋಮೀಟ್ರ್ ಅಂತ ತಗೋಬೇಕಂತೆ ಹಾಗಾಗಿ ನಾವು ಒಂದು ಎರಡು ಮೂರು ನಾಲ್ಕು ಕಿಲೋಮೀಟ್ರು ಎಕ್ಸ್ ಕಿಲೋಮೀಟ್ರ್ ಅಂತ ತಗೊಂಡ್ವಿ ಐದು ಕಾಮನ್ ಆಗಿದೆ ಐದು ಐದೈದು ರೂಪಾಯಿ ಜಾಸ್ತಿ ಆಗ್ತಾ ಹೋಗಿದೆ ಒಂದೊಂದು ಕಿಲೋಮೀಟ್ರ್ ಜಾಸ್ತಿ ಆದಂಗೆಲ್ಲ ಇಲ್ಲಿ ಫಸ್ಟ್ನೇ ಒಂದು ಕಿಲೋಮೀಟ್ರಿಗೆ ಎಂಟು ರೂಪಾಯಿ ಇರೋದರಿಂದ ಐದೊಂದಲೆ ಐದು ಪ್ಲಸ್ ಮೂರು ಐದು ಮೂರು ಎಂಟು ಆಗುತ್ತೆ ಹಂಗಾಗಿ ಮೂರು ಜಾಸ್ತಿ ಇದೆ ಆ ಮೂರು ಜಾಸ್ತಿ ಇರೋದು ಹಂಗೆ ಮುಂದುವರಿತಾ ಹೋಗುತ್ತೆ ಹಾಗಾಗಿ ಐದು ಎಕ್ಸ್ ಪ್ಲಸ್ ಮೂರು ಈಜ್ ಈಕ್ವಲ್ ಟು ವೈ ವೈ ಅಂದರೆ ಅವರೇ ಇಲ್ಲಿ ಕೊಟ್ಟದಾನೆ ಒಟ್ಟು ದರ ಒಟ್ಟು ದರ ವೈ ಆಗುತ್ತೆ ಅಂದರೆ ಎಷ್ಟು ಕಿಲೋಮೀಟ್ರ್ ಅನ್ನೋದು ಎಕ್ಸು ಐದು ಐದು ಇಲ್ಲ ಒಂದು ಕಿಲೋಮೀಟ್ರ್ ಆದರೆ ಐದೊಂದಲೇ ಐದು ಪ್ಲಸ್ ಮೂರು ಎಂಟಾಗುತ್ತೆ ಎರಡು ಕಿಲೋಮೀಟ್ರ್ ಅಂದರೆ ಐದೆರಡಲೇ ಹತ್ತು ಹತ್ತು ಮೂರು ಹದಿಮೂರು ಆಗುತ್ತೆ ಈ ರೀತಿ ಇದು ಸಮೀಕರಣ ಐದು ಎಕ್ಸ್ ಪ್ಲಸ್ ಮೂರು ಈ ಸಮೀಕರಣಕ್ಕೆ ನಾವು ರೇಖಾನಕ್ಷಿಯನ್ನು ಎಳೆಯೋಣ ಈ ರೇಖಾನಕ್ಷೆ ಎಳೆಯೋದಕ್ಕೆ ನೀವು ಗ್ರಾಫ್ ಪುಸ್ತಕವನ್ನು ತಗ ತಗೋಬೇಕಾಗುತ್ತೆ ಐದು ಎಕ್ಸ್ ಪ್ಲಸ್ ಮೂರು ಇದರಲ್ಲಿ ನಾವು ಮೊದಲೇ ಎಕ್ಸಿಗೆ ಸೊನ್ನೆ ಕೊಡೋಣ ಬೆಲೆ ಎಕ್ಸ್ ಎಲ್ಲಿದೆಯೋ ಅಲ್ಲಿ ಸೊನ್ನೆ ಹಾಕೋಣ ಐದು ಸೊನ್ನೆಲೆ ಸೊನ್ನೆ ಹಾತು ಇಲ್ಲಿ ವೈ ಉಳಿತು ಈಜ್ ಈಕ್ವಲ್ ಟು ಮೂರು ವೈನ ಬೆಲೆ ಮೂರಾಗುತ್ತೆ ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ ಮೂರು ನೆಕ್ಸ್ಟ್ ವೈನ ಬೆಲೆ ಸೊನ್ನೆ ಕೊಡೋಣ ವೈ ಬೆಲೆ ಸೊನ್ನೆ ಕೊಟ್ಟಾಗ ಎಕ್ಸ್ ಬೆಲೆ ನೋಡಿದ್ರೆ ಐದು ಎಕ್ಸ್ ಪ್ಲಸ್ ಸೊನ್ನೆ ಈಜ್ ಈಕ್ವಲ್ ಟು ಮೂರು ಸೊನ್ನೆ ತೆಗೆದ್ರೆ ಐದು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಎಕ್ಸ್ ಇಲ್ಲಿ ಇಡೋಣ ಮೂರು ಕೆಳಗೆ ಐದು ಹೋಗುತ್ತೆ ಅಂದರೆ ಐದನ್ನು ಬಲಭಾಗಕ್ಕೆ ವರ್ಗಾಯಿಸಿದ್ರೆ ಐದನೇ ಮೂರು ಇಲ್ಲ ನೋಡ್ರಿ ಎಕ್ಸ್ ಬೆಲೆ ನಮಗೆ ಇದು ಏನು ಭಿನ್ನರಾಶಿ ಬಂದಿದೆ ಭಿನ್ನರಾಶಿಯನ್ನು ನಾವು ನಕ್ಷೆಯಲ್ಲಿ ಗುರ್ತಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಇಂಥದ್ದು ಇಂಥದ್ದು ಬರೋದು ಬೇಡ ನಾವು ಎಕ್ಸ್ ಬೆಲೆ ಕೊಟ್ಕೊಳ್ಳೋಣ ಒಂದು ಎಕ್ಸ್ ಬೆಲೆ ಒಂದು ಕೊಟ್ಟರೆ ಐದು ಒಂದ್ಲೇ ಐದು ವೈ ಹಂಗೆ ಇರುತ್ತೆ ವೈ ವೈದನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ರೆ ಮೂರ್ರಗೆ ಐದು ಹೋದರೆ ಮೂರಾಗಿ ಐದು ಹೋಗಲ್ಲ ಐದರಾಗ ಮೂರು ಹೋದರೆ ಎರಡು ಐದರ ಚಿಹ್ನೆ ಮೈನಸ್ ಇರೋದರಿಂದ ವೈ ಈಸ್ ಈಕ್ವಲ್ ಟು ಮೈನಸ್ ಎರಡು ಅಂದರೆ ಎಕ್ಸ್ ಬೆಲೆ ಒಂದಿದ್ದಾಗ ವೈ ಬೆಲೆ ಮೈನಸ್ ಎರಡು ಅದೇ ರೀತಿ ಎಕ್ಸ್ ಬೆಲೆ ಎರಡು ಕೊಟ್ಟಾಗ ಐದೆರಡ್ಲೆ ಹತ್ತು ಅಂದರೆ ಐದು ಎಕ್ಸ್ ಅಂದರೆ ಐದೆರಡಲೇ ಹತ್ತು ಹತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದ್ರೆ ಮೈನಸ್ ಹತ್ತಾಯಿತು ಮೂರರಲ್ಲಿ ಹತ್ತು ಹೋಗೋಲ್ಲ ಹತ್ತರಲ್ಲಿ ಮೂರು ಹೋದರೆ ಏಳು ದೊಡ್ಡದ್ರ ಚಿಹ್ನೆ ಮೈನಸ್ಸು ಈ ರೀತಿ ಎಕ್ಸ್ ಬೆಲೆ ಎರಡಿದ್ದಾಗ ವೈ ಬೆಲೆ ಮೈನಸ್ ಏಳು ಅಂದರೆ ಈ ಒಂದು ಪಾಯಿಂಟ್ಗಳನ್ನು ತಗೊಂಡು ನಾವು ಇದು ಸೊನ್ನೆ ಮೂರು ಒಂದು ಮೈನಸ್ ಎರಡು ಎರಡು ಮೈನಸ್ ಏಳು ಈ ತಗೊಂಡು ನಾವು ಇಲ್ಲಿ ಗ್ರಾಫ್ನಲ್ಲಿ ಗುರುತಿಸೋಣ ಮೊದಲಿಗೆ ನೋಡಿರಿ ಸೊನ್ನೆ ಮೂರು ಸೊನ್ನೆ ಅಂದರೆ ಎಕ್ಸ್ ಅಕ್ಷ ಇದು ಎಕ್ಸ್ ಅಕ್ಷ ಇದು ವೈ ವೈಯಕ್ಷ ನೀವು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಒಂದನೇ ಲೆಕ್ಕ ಹೇಳ್ಬೇಕಾದ್ರೆ ಇದು ಸೊನ್ನೆ ಇರುತ್ತೆ ಇಲ್ಲಿ ನಡುವೆ ಉದ್ದಾಗೆರೆ ಮತ್ತು ಇದು ಅಡ್ಡಾಗಿರೆ ಈ ಕಡೆ ಸೊನ್ನೆ ಬಲಭಾಗಕ್ಕೆ ಒಂದು ಎರಡು ಮೂರು ನಾಲ್ಕು ಬರ್ತವೆ ಸೊನ್ನೆ ಎಡಭಾಗಕ್ಕೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಸೊನ್ನೆಯ ಮೇಲ್ಭಾಗಕ್ಕೆ ಒಂದು ಎರಡು ಮೂರು ಸೊನ್ನೆಯ ಕೆಳಭಾಗಕ್ಕೆ ಮೈನಸ್ ಒಂದು ಮೈನಸ್ ಎರಡು ಈಗ ಒಂದನೇ ಪಾಯಿಂಟು ಸೊನ್ನೆ ಮೂರು ಎಕ್ಸ್ ಬೆಲೆ ಸೊನ್ನೆ ವೈ ಬೆಲೆ ಮೂರು ಅಂದರೆ ವೈ ನ ಗೆರೆಯಲ್ಲಿ ಮೇಕ್ ಮೇಕೋದಿ ಮೂಗಿ ಸೊನ್ನೆ ಮೂರು ನೆಕ್ಸ್ಟ್ ಎರಡನೇ ಪಾಯಿಂಟು ಒಂದು ಮೈನಸ್ ಎರಡು ಎಕ್ಸ್ನಲ್ಲಿ ಒಂದು ಬರೋದು ಕೆಳಗೆ ಮೈನಸ್ ಎರಡಕ್ಕೆ ಬರೋದು ಅಲ್ಲೊಂದು ಪಾಯಿಂಟು ನೆಕ್ಸ್ಟ್ ಇನ್ನೊಂದು ಪಾಯಿಂಟು ಎರಡು ಮೈನಸ್ ಏಳು ಎಕ್ಸ್ನಲ್ಲಿ ಎರಡಕ್ಕೆ ಬಂದು ಮೈನಸ್ ಏಳು ನೀಟಿಗೆ ಬಂದರೆ ಅಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಅಂದರೆ ಈ ಮೂರು ಪಾಯಿಂಟ್ ಸಿಕ್ಕಿದಾವೆ ಈ ಮೂರು ಪಾಯಿಂಟನ್ನು ನಾವು ಸೇರಿಸಿ ಗೆರೆ ಎಳಿಬೇಕು ಈ ಮೂರು ಪಾಯಿಂಟನ್ನು ಸೇರಿ ನಾವು ಗೆರೆ ಎಳೆದಿದ್ದೀವಿ ಪೆನ್ನಲ್ಲೇ ಹೇಳ್ತಾ ಇದ್ದೀನಿ ಸ್ವಲ್ಪ ಕಾಂಡ್ಲಿ ಅಂತಂದೇಳಿ ಇದು ಯಾವುದಿದು ಸಮೀಕರಣ ಐದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೂರು ಈ ರೀತಿ ನಾವು ಈ ಒಂದು ಸಮೀಕರಣಕ್ಕೆ ನಾವು ಒಂದು ರೇಖೆಯನ್ನು ಹೇಳಿದ್ವಿ ಈಗ ಐದನೇ ಪ್ರಶ್ನೆ ಹೋಗೋಣ ಕೆಳಗಿನ ಆಯ್ಕೆಗಳಿಂದ ಚಿತ್ರ ಹತ್ತು ಪಾಯಿಂಟ್ ಆರು ಮತ್ತು ಚಿತ್ರ ಹತ್ತು ಪಾಯಿಂಟ್ ಏಳರಲ್ಲಿ ನೀಡಿರುವ ನಕ್ಷೆಗಳಿಗೆ ಸಮೀಕರಣಗಳನ್ನು ಆರಿಸಿರಿ ಇಲ್ಲಿ ನಾಲ್ಕು ಸಮೀಕರಣಗಳಿದ್ದಾವೆ ಇಲ್ಲಿರೋ ಗೆರೆಗೆ ಯಾವ ಸಮೀಕರಣ ಸರಿ ಹೊಂದುತ್ತೆ ಅಂತ ನೋಡಬೇಕು ಮೊದಲೇ ಒಂದೇ ಪಾಯಿಂಟ್ ಸೊನ್ನೆ ಸೊನ್ನೆ ತೊಳೋಣ ಇಲ್ಲಿ ವೈ ಬೆಲೆ ಸೊನ್ನೆ ಎಕ್ಸ್ ಬೆಲೆ ಸೊನ್ನೆ ಹಾಕಿದರೆ ವೈ ಬೆಲೆನೂ ಸೊನ್ನೆ ಆಗ್ತಿದೆ ಇದು ಓಕೆ ಆಗುತ್ತೆ ಇಲ್ಲಿ ಸೊನ್ನೆ ಸೊನ್ನೆ ಹಾಕಿದರೆ ಸೊನ್ನೆಗೆ ಸೊನ್ನೆಗೆ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಆಗುತ್ತೆ ಸೊನ್ನೆ ಇಜಿ ಕೊಟ್ಟು ಸೊನ್ನೆ ಇದು ಓಕೆ ಆಗುತ್ತೆ ಇಲ್ಲಿ ವೈ ಬೆಲೆ ಸೊನ್ನೆ ಹಾಕಿದರೆ ಎಕ್ಸ್ ಬೆಲೆ ಸೊನ್ನೆಗೆ ಎರಡೂ ಸೊನ್ನೆ ಆಗ್ತವೆ ಇದು ಓಕೆ ಆಗುತ್ತೆ ಇಲ್ಲಿ ಸೊನ್ನೆ ಹಾಕಿದರೆ ಇದು ಸೊನ್ನೆ ಆಗಿ ಇಲ್ಲಿ ಎರಡು ಉಳಿತತೆ ಇಲ್ಲಿ ಸೊನ್ನೆ ಹಾಕಿದರೆ ಇದು ಸೊನ್ನೆ ಉಳಿತೈತೆ ಎರಡು ಸೊನ್ನೆಗೆ ಸಮ ಅಲ್ಲ ಹಂಗಾಗಿ ಈ ಒಂದು ಸಮೀಕರಣ ಬರೋದಿಲ್ಲ ಈಗ ಇನ್ನೊಂದು ಪಾಯಿಂಟ್ ತಗೊಳ್ಳೋಣ ಒಂದು ಮೈನಸ್ ಒಂದು ಎಲ್ಲಿದೆಯೋ ಅಲ್ಲಿ ಒಂದು ಹಾಕೋಣ ವೈಯಲ್ಲಿದೆಯೋ ಅಲ್ಲಿ ಮೈನಸ್ ಒಂದು ಒಂದು ಮೈನಸ್ ಒಂದು ಸಮ ಆಗಲ್ಲ ಇದು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಮೈನಸ್ ಒಂದು ಇಲ್ಲಿ ಒಂದರಾಗಿ ಒಂದು ಹೋಗಿ ಸೊನ್ನೆ ಉಳಿತತೆ ಸೊನ್ನೆಗೂ ಸೊನ್ನೆಗೂ ಸಮ ಆಗಿ ಇದು ರೈಟ್ ಆಗುತ್ತೆ ಇಲ್ಲಿ ಎಕ್ಸ್ ಬೆಲೆ ಒಂದು ಎರಡು ಒಂದಲೇ ಎರಡು ಆಗುತ್ತೆ ಇಲ್ಲಿ ವೈ ಬೆಲೆ ಮೈನಸ್ ಒಂದು ಎರಡು ಮೈನಸ್ ಒಂದು ಸಮ ಆಗಲ್ಲ ಇದು ರಾಂಗ್ ಆಗುತ್ತೆ ಹಂಗಾಗಿ ನಮಗೆ ಈ ಈ ಮೊದಲು ಈ ಒಂದು ಚಿತ್ರಕ್ಕೆ ಸಮೀಕರಣ ಯಾವುದಪ್ಪ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೊನ್ನೆ ಈಗ ಇದರಲ್ಲಿ ಚಿತ್ರ ಹತ್ತು ಪಾಯಿಂಟ್ ಏಳು ನೋಡೋಣ ಇದರಲ್ಲಿ ನಾಲ್ಕು ಒಂದು ಸಮೀಕರಣಗಳು ಕೊಟ್ಟಿದ್ದಾರೆ ಈ ಒಂದು ಎಕ್ಸ್ ವೈ ಅಂದರೆ ಸೊನ್ನೆ ಮತ್ತು ಎರಡಕ್ಕೆ ಯಾವ್ದು ಸರಿ ಹೊಂದುತ್ತೆ ನೋಡೋಣ ಸೊನ್ನೆ ಎಕ್ಸಿಗೆ ಹಾಕೋಣ ಸೊನ್ನೆ ಪ್ಲಸ್ ಎರಡು ಎರಡಾಗುತ್ತೆ ವೈಗೆ ಎರಡು ಹಾಕೋಣ ಇದು ಎರಡು ಎರಡು ಸಮ ಆಗುತ್ತೆ ಇದು ಓಕೆ ಆಗುತ್ತೆ ಇಲ್ಲಿ ಇಲ್ಲಿ ಸೊನ್ನೆ ಹಾಕಿದರೆ ಇಲ್ಲಿ ಸೊನ್ನೆ ಹಾಕಿದರೆ ಇದು ಮೈನಸ್ ಎರಡಾಯಿತು ಇಲ್ಲಿ ಎರಡು ಹಾಕಿದರೆ ಇಲ್ಲಿ ಎರಡು ಆಯಿತು ಎರಡು ಮೈನಸ್ ಎರಡು ಸಮ ಆಗೋಲ್ಲ ಇದು ಬರೋದಿಲ್ಲ ತಿರ್ಗಿ ವೈ ಬೆಲೆ ನಾವು ಎರಡು ಹಾಕೋಣ ಇಲ್ಲಿ ಎಕ್ಸ್ ಬೆಲೆ ಸೊನ್ನೆ ಹಾಕಿದರೆ ಇಲ್ಲಿ ಎರಡು ಎರಡು ಇದು ಸಮ ಆಗುತ್ತೆ ಇದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಬೆಲೆ ಸೊನ್ನೆ ವೈ ಬೆಲೆ ಎರಡು ಇದು ಸೊನ್ನೆ ಇದು ಎರಡು ಎರಡೆರಡಲೆ ನಾಲ್ಕು ನಾಲ್ಕು ಆರಕ್ಕೆ ಸಮ ಆಗೋಲ್ಲ ಹಾಗಾಗಿ ಇದು ಎರಡು ಕ್ಯಾನ್ಸಲ್ ಆದವು ಒಂದು ಪಾಯಿಂಟ್ ಒಂದು ಪಾಯಿಂಟ್ನಲ್ಲಿ ಇನ್ನೊಂದು ಪಾಯಿಂಟ್ನಲ್ಲಿ ನೋಡೋಣ ಎರಡು ಸೊನ್ನೆ ಅಂದರೆ ಎಕ್ಸ್ ಬೆಲೆ ಎರಡು ಹಾಕೋಣ ಎರಡು ಎರಡು ನಾಲ್ಕು ಆಗುತ್ತೆ ವೈ ಬೆಲೆ ಸೊನ್ನೆ ಈ ನಾಲ್ಕು ಸೊನ್ನೆ ಸಮ ಆಗಲ್ಲ ಹಂಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ ಈಗ ಉಳಿದಿರೋದು ಯಾವುದು ಇದು ಕ್ಯಾನ್ಸಲ್ ಆಗಿದೆ ಇದು ಕ್ಯಾನ್ಸಲ್ ಆಗಿದೆ ಇದು ಕ್ಯಾನ್ಸಲ್ ಆಗಿದೆ ಇದು ಮಾತ್ರ ಉಳ್ಕೊಂಡಿದೆ ಇದೇ ಉತ್ತರ ಆಗುತ್ತೆ ಇನ್ನೊಂದು ಸಾರಿ ಚೆಕ್ ಮಾಡೋಣ ಎರಡು ಎಕ್ಸ್ ಬೆಲೆ ಎರಡು ಹಾಕೋಣ ಎರಡು ವೈ ಬೆಲೆ ಸೊನ್ನೆ ಹಾಕೋಣ ಇಲ್ಲಿ ಸೊನ್ನೆ ಇದೆ ಇಲ್ಲಿ ಎರಡು ಅಂದರೆ ಮೈನಸ್ ಎರಡು ಮೈನಸ್ ಎರಡರಲ್ಲಿ ಪ್ಲಸ್ ಎರಡು ಹೋಗಿ ಸೊನ್ನೆ ಆಗುತ್ತೆ ಸೊನ್ನೆಗೆ ಸೊನ್ನೆಗೆ ಸಮ ಆಗುತ್ತೆ ಹಂಗಾಗಿ ಇದೇ ಇದರ ಉತ್ತರ ಮೂರನೇದು ಉತ್ತರ ಒಂದನೇದಕ್ಕೆ ಎರಡನೇದು ಉತ್ತರ ಎರಡನೇದಕ್ಕೆ ಮೂರನೇದು ಉತ್ತರ ಈ ರೀತಿ ಐದನೇ ಪ್ರಶ್ನೆ ಮುಗಿತು ಮಕ್ಕಳೇ ಮುಂದಿನ ಆರನೇ ಪ್ರಶ್ನೆಯಿಂದ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಈ ಒಂದು ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಮಕ್ಕಳೇ ಮತ್ತು ಕಾಮೆಂಟ್ ಮಾಡಿ ಮಕ್ಕಳೇ